ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತೀರಾ ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ನ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಿರೋ ವಿಡಿಯೋ ಬಂದುಬಿಟ್ಟು ತುಂಬ ಅದ್ಭುತವಾಗಿದೆ. ನಾನಿವತ್ತು ನಿಮಗೆ ತೋರಿಸ್ತಿರೋ ವಿಡಿಯೋ ಸಿರ್ಸಿ ರೆಸ್ಕ್ಯೂ ಸೆಂಟ್ರುವಿನ ಸೆಕೆಂಡ್ ಭಾಗ ಆಗಿದೆ. ಇದೇ ರೀತಿ ಮೂರನೇ ಭಾಗನೂ ಕೂಡ ಬರುತ್ತೆ. ಸೊ ಯಾರು ಫಸ್ಟ್ನೇ ವಿಡಿಯೋನ ನೋಡಿಲ್ಲೋ, ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ನೋಡ್ತಿರೋರಿಗೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟು, ಸ್ನೇಹಿತರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಂಬ ವಿಡಿಯೋಗಳನ್ನು ಯಾವ್ಯಾವ ವಿಡಿಯೋಗಳನ್ನು ನೋಡ್ತಿರ್ತೀರ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದೇ ರೀತಿ ನಿಮಗೆ ಏನಾದರೂ ಈ ಸಂಸ್ಥೆಗೆ ಸಹಾಯ ಮಾಡಬೇಕು ಅಂತ ನಿಮಗೆ ಕಿಂಚಿತ್ತು ಅನಿಸಿದ್ರೆ ನಿಮ್ಮ ಕೈಲಾದಂಥ ಸಹಾಯವನ್ನು ಅಲ್ಲಿ ಕೆಳಗೆ ನಂಬರನ್ನು ಕೊಟ್ಟಿರ್ತೀನಿ ಅವ್ರ ಸಂಸ್ಥೆದು. ಸೊ ಆ ನಂಬರಿಗೆ ನೀವು ಫೋನ್ಪೇನು ಮಾಡ್ಬೋದು, ಗೂಗಲ್ ಪೇನು ಮಾಡ್ಬೋದು. ಅದೇ ರೀತಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಅಂದರೆ ಹೋಗಿ ವಿಸಿಟ್ ಮಾಡಿ ಅಲ್ಲೇ ನಿಮ್ಮ ಕೈಯಿಂದ ಆದಂಥ ಸಹಾಯನೂ ಮಾಡ್ಬೋದು. ಸೊ ದಯವಿಟ್ಟು ಅವರಿಗೆ ಒಂದು ಸಣ್ಣ ಸಹಾಯವನ್ನು ಈ ವಿಡಿಯೋ ನೋಡಿದ್ರೆ ಎಲ್ಲರೂ ಮಾಡಿ ಅಂತ ನನ್ನ ರಿಕ್ವೆಸ್ಟನ್ನು ಮಾಡ್ಕೊತಿದ್ದೀನಿ. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ಆ ವಿಡಿಯೋವನ್ನು ನೋಡೋಣ. ಆ ಸೆಂಟ್ರಲ್ಲಿರ್ತಕ್ಕಂತಹ ಪ್ರಾಣಿಗಳ ಜೀವನ ಹೇಗಿದೆ ಅಂತ ಒಂದು ತುಣುಕನ್ನು ನೋಡ್ಕೊಂಬಿಡೋಣ, ಬನ್ನಿ ಸ್ನೇಹಿತರೆ. ಸರ್, ಈಗ ಮತ್ತೆ ನಮಗೆ ಯಾವ ರೀತಿಯ ಪ್ರಾಣಿಗಳನ್ನು ತೋರಿಸ್ತೀರಾ ಈಗ ನೆಕ್ಸ್ಟ್? ಇವಾಗ ನೆಕ್ಸ್ಟ್ ನಮ್ಮ ರೆಸ್ಕ್ಯೂ ಸೆಂಟರ್ದು ಸ್ಪೆಷಲ್ ವೆರೈಟಿಗಳಿದ್ದಾವೆ. ಆ ಕಡೆ ಎಲ್ಲ ಏವರಿ ಎಲ್ಲ ಇದೆ, ಅಂದರೆ ಈಗ ಬರ್ಡ್ಸ್ ಎಲ್ಲ ಅಂದರೆ ಇಂಜೂರ್ಡ್ ಆಗಿರೋಂಥ ಕೆಲವೊಂದು ಎಕ್ಸಾಟಿಕ್ ಪೆಟ್ಸ್ ಬರ್ಡ್ಸ್ಗಳೆಲ್ಲ ಇದ್ದಾವೆ, ಮತ್ತು ಹಾಗೆ ಸ್ನೇಕ್ಗಳಿದೆ. ಸ್ನೇಕ್ ಸರ್? ಸ್ನೇಕ್ ಇದೆ, ಅದನ್ನೆಲ್ಲ ಅಲ್ಲಿ ತೋರಿಸ್ತೀನಿ. ಓಕೆ ಬನ್ನಿ ಸರ್. ಓಕೆ, ಅಂದ್ರೆ ಇದು ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯ್ತು ಸರ್ ಇಲ್ಲಿ? ಇದು 6 ಇಯರ್ಸ್ ಆಯ್ತು, ಇವಾಗ 6 ವರ್ಷ ಆಗಿದೆ. ಹಾ, 6 ವರ್ಷದಿಂದ ನೀವು ಈ ಸಂಸ್ಥೆ ನಡೆಸ್ತಿದ್ದೀರಾ? ಹೌದು, 6 ಇಯರ್ಸ್ ಇಂದ. ಅಂದ್ರೆ ಪರ್ ಡೇಗೆ ಫುಡ್ ಇಂದೆಲ್ಲ ಖರ್ಚು ಹೆಂಗೆ ಆಗುತ್ತೆ? ಆಕ್ಚುಲಿ ದಿನಕ್ಕೆ ನಮಗೆ 4.5 ಇಂದ 5,000 ರೂಪಾಯಿ ನಮಗೆ ಬೇಕಾಗುತ್ತೆ ಫುಡ್ ದಿನಕ್ಕೆ. ಅಂದ್ರೆ ಫುಡ್ ಮೆಡಿಸಿನ್ಸ್ ಎಲ್ಲ ಸೇರ್ಬಿಟ್ಟು. ಇದು ಆಕ್ಚುಲಿ ರಿಯಲಿ ಹೇಳ್ಬೇಕಂದ್ರೆ ಇದೊಂದು ಮೇನ್ ಫೌಂಡರ್ ನನ್ನ ವೈಫ್. ನನ್ನ ವೈಫ್ ಏನಿದ್ದಾರೆ, ಅವ್ರು 6 ಇಯರ್ಸ್ ಬ್ಯಾಕ್ ಅವರೇ ಇದನ್ನ ರೆಸ್ಕ್ಯೂ ಸೆಂಟರ್ ನ ಮಾಡ್ಬೇಕು ಅಂತ ಹೇಳ್ಕೊಂಡು ಅವರು ಸ್ಟ್ರಗಲ್ ಹಾಕಿ ಇದನ್ನ ಮಾಡಿರೋದು. ಇವಾಗ ನಾವಿಬ್ರು ಸೇರ್ಕೊಂಡು ಇದನ್ನ ನಡೆಸ್ತಾ ಇದ್ದೀವಿ. ನಮ್ದು ಮ್ಯಾರೇಜ್ ಈಗ ರೀಸೆಂಟ್ ಎಲ್ಲ ಆಯ್ತು ಇವಾಗ. ಸೊ ಅವ್ರು ಇಂಜಿನಿಯರು, ಸೊ ಅವ್ರು ಕೂಡ ಅವ್ರ ಜಾಬ್ ಎಲ್ಲ ಬಿಟ್ಬಿಟ್ಟು ನಮ್ಮ ಅನಿಮಲ್ ರೆಸ್ಕ್ಯೂ ಸೆಂಟರ್ಗೆ ಅವ್ರು ಇದು ಮಾಡ್ತಾರೆ. ಟೈಮ್ ಅಂದ್ರೆ ಪೂರ್ತಿ ನಾವಿಬ್ರು ಸೇರೇ ಈಗ ಇಲ್ಲಿ ನಡೆಸ್ತಾ ಇದ್ದೇವೆ. ಇದು ಆಕ್ಚುಲಿ ಇಲ್ಲೆಲ್ಲ ಲವ್ ಬರ್ಡ್ಸ್ ಗಳಿದಾವೆ. ಲವ್ ಬರ್ಡ್ಸ್ ಕಾಮನ್ ಆಗಿ ಎಲ್ಲ ಕಡೆನೂ ಪೆಟ್ಸ್ ಗಳಲ್ಲಿ ನಿಮ್ ಪೆಟ್ ಶಾಪ್ ಗಳು ಸಿಗುತ್ತೆ. ಇವೆಲ್ಲ ಏನಂದ್ರೆ ಎಲ್ಲ ಬರ್ಡ್ಸ್ ಗಳು ಸಾಕದವ್ರೆಲ್ಲ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಾಕ್ಲಿಕ್ ಆಗ್ತಾ ಇಲ್ಲ ಅವ್ರಿಗೆಲ್ಲ, ತೊಂದರೆ ಆಗ್ತಾ ಇದಾವೆ ಅಂದ್ಕೊಳ್ಳಿ ಅದನ್ನೆಲ್ಲ ತಂದು ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಕಸ್ಟಮರ್ ಮನೆಯಿಂದ ಬಂದವ್ರು? ಹಾ, ಎಲ್ಲ ಮನೇಲಿ ಸಾಕಿರ್ತಾರಲ್ಲ ಅವ್ರಿಗೆ ಇಟ್ಕೊಳಕ್ ಆಗಲ್ಲ, ಎಲ್ಲೋ ಅವ್ರು ಬಿಟ್ಟು ಹೊರಟ್ರು ಸಿರ್ಸಿನ ಬೇರೆ ಕಡೆ ಹೋದಾಗ ಟ್ರಾನ್ಸ್ಫರ್ ಹೋದಾಗ ಇಟ್ಕೊಳಕ್ ಆಗಲ್ಲ ಅಂದಾಗೆಲ್ಲ ಅದನ್ನ ಇಲ್ಲಿ ತಂದು ಕೊಡ್ತಾರೆ. ಇವಾಗ ಅವೆಲ್ಲ ಮರಿ ಮಾಡ್ಬಿಟ್ಟು ಇಷ್ಟೆಲ್ಲ ಆಗಿದ್ದಾರೆ ಇವಾಗ. ಅಂದ್ರೆ ಅವೇ ಬ್ರೀಡಿಂಗ್ ಆಗ್ತಾ ಇದಾವೆ. ಕೆಲವೊಂದು ಪ್ರಾಬ್ಲಮ್ ಆದವುಗಳನ್ನ ಸಹಿತ ನಮ್ಗೆ ಇಲ್ಲಿ ತಂದ್ಕೊಟ್ಟಿದ್ದಾರೆ, ಅವಾಗ ಒಳಗಡೆ ಇಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ. ಒಳಗಿದಾವೆ ಸರ್? ಅದನ್ನ ತೋರಿಸ್ತೇನೆ. ಓಕೆ, ಇದು ಕೋಳಿಗಳೆಲ್ಲ ಬಂದ್ಬಿಟ್ಟಿದ್ದು ಇಂಗ್ಲೆಂಡ್ ಕೋಳಿಗಳೆಲ್ಲ, ಇದು ಪೋಲಿಶ್ ಕ್ಯಾಪ್ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಕೋಳಿನ ಸರ್. ಈ ಕೋಳಿಗಳು ಇವ್ರ ತಲೆ ಮೇಲೆ ಎಲ್ಲ ಬಫ್ ಬಂದಿರುತ್ತೆ, ಸೊ ಅದ್ರ ಸಲುವಾಗಿ ಇವರಿಗೆ ಪೋಲಿಶ್ ಕ್ಯಾಪ್ ಅಂತ ಹೇಳ್ಕೊಂಡು ಹೇಳ್ತಾರೆ. ವಿಶೇಷತೆ ಇರೋದು ಅಂದ್ರೆ ಅದೇ, ಅದೇ ಕ್ಯಾಪ್ 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 ಬಂದಿರೋದು, ಕ್ಯಾಪ್ ಬಂದಿರೋದು. ಇವೆಲ್ಲ ಕೇರಳದಿಂದ ಬಂದಿರೋದು ನಮ್ಮ ಹತ್ರ. ರೆಸ್ಕ್ಯೂಡ್ ಅಲ್ಲ, ಅವು ಬಂದು ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡಿರೋದು. ಎರಡು ಒಂದು ಜೋಡಿ ಬಂದಿರೋದು, ಮರಿ ಹಾಕಿ ಇಷ್ಟೆಲ್ಲ ಆಗಿದ್ದಾರೆ. ಒಂದು ಜೋಡಿ ಬಂದು ಒಂದು ಮರಿ ಆಗಿದೆ ಸುಮಾರು. ಇದು ಬಂದ್ಬಿಟ್ಟು ನಮಗೆ 5 ಇಯರ್ಸ್ ಆಯ್ತು ಇವಾಗ ನಮ್ಮ ಹತ್ರ ಬಂದು. 5 ವರ್ಷ? ಹೌದೌದು. ಇಲ್ಲೊಂದು ಕೋಳಿ ಇದೆ, ಇಲ್ಲಿ ಕಾಣುತ್ತೆ ನೋಡಿ. ಇದು ಆಕ್ಚುಲಿ ಇದು ಬಂದ್ಬಿಟ್ಟಿದ್ದು ಗೋಲ್ಡನ್ ಸಿಬ್ರೈಟ್ ಮತ್ತೆ ಸಿಲ್ವರ್ ಸಿಬ್ರೈಟ್ ಅಂತ ಕೋಳಿಗಳಿವು. ಇವೆಲ್ಲ ಆಕ್ಚುಲಿ ಏನಂದ್ರೆ ಇವೆಲ್ಲ ಅಮೆರಿಕದ ಕೋಳಿಗಳು. ಈ ಕೋಳಿಗಳಿಗೆ ಪ್ರತಿ ಒಂದು ಫೆದರಿಗೂ ಬ್ಲಾಕ್ ಬಾರ್ಡರ್ಸ್ ಬಿಡಿಸಿದೆ. ಇಲ್ಲಿಂದ ಕ್ಯಾಮ್ರಾ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ಹೌದೌದು, ಪ್ರತಿ ಒಂದು ಫೆದರ್ಸ್ಗೂ ಬ್ಲಾಕ್ ಬಾರ್ಡರ್ಸ್ ಬರುತ್ತೆ, ಪ್ರತಿ ಒಂದು ಇದಕ್ಕೂ ಬರುತ್ತೆ ಫೆದರ್ಸ್ಗೂ. ನೋಡ್ಲಿಕ್ಕೆ ಒಂಥರ ಬಟರ್ಫ್ಲೈ ತರ ಕಾಣಿಸ್ತಿದೆ, ಮಾರ್ಕಿಂಗ್ ಎಲ್ಲ ಸೇಮ್ ಅದೇ ತರ ಬಂದಿದೆ. ಇಲ್ಲಿ ಬನ್ನಿ, ಇಲ್ಲೊಳಗ ಸರ್. ಇದೆಲ್ಲ ಪೈನಾಪಲ್ ಕನ್ಯೂರ್ಸ್ ಅಂತ ಹೇಳ್ಕೊಂಡು ನಿಮ್ಗೆ ಇದ್ರದ್ದು ಮೇನ್ ನಿಮ್ಗೆಲ್ಲ ಹೇಳ್ತೇನೆ. ಈಗ ನಿಮ್ದು ಆಲ್ಮೋಸ್ಟ್ ಇದು ಚಾನಲ್ ಅಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಬರ್ಡ್ಸ್ ಗಳು ಎಲ್ಲ ಹಿಂಗೆಲ್ಲ ಕೇಜ್ ಅಲ್ಲಿ ಇಟ್ಟಿದಾರಪ್ಪ ಏನಿದು ಹಿಂಗೆಲ್ಲ ಅನ್ಕೊಂತಿರ್ತಾರೆ. ಬಟ್ ಇದ್ರ ಬಗ್ಗೆ ಒಂದು ಸಣ್ಣ ಒಂದು ನಾಲೆಜ್ ಕೊಡ್ತೇನೆ ಜನರಿಗೆ. ಏನಂದ್ರೆ ಇವೆಲ್ಲ ಕೇಜ್ ಬರ್ಡ್ಸ್ ಆಗುತ್ತೆ. ಕೇಜ್ ಬರ್ಡ್ಸ್ ಇವರೆಲ್ಲ ಏನಂದ್ರೆ ಪಂಜರದಲ್ಲಿ ಇರುವಂತ ಇವರು ಬರ್ಡ್ಸ್ ಗಳು, ಸಾಕುವಂತ ಬರ್ಡ್ಸ್ ಗಳು. ಇವು ಪೆಟ್ಸ್ ಬರ್ಡ್ಸ್ ಅಂತಾರೆ. ಇವುಗಳನ್ನ ಏನಾದ್ರೂ ನಾವು ಅಯ್ಯೋ ಈ ಪಾಪ ಸುಮಾರು ಪಿಕ್ಚರ್ ಅಲ್ಲಿ ನೋಡಿರ್ಬೋದು, ಅಯ್ಯೋ ಪಾಪ ಇವ್ ಪಂಜರ್ನಲ್ಲಿ ಇರ್ತಾರೆ ಅಂತ ಕೊಂಡು ಹಿಂಗ್ ತಗ್ದು ಬಿಟ್ರೆ ಅವ್ರ ಜೀವ ಉಳಿಸ್ಬಿಟ್ವಿ ಅಂತ ಹೇಳ್ಕೊಂಡು ಅದು ಹೆಮ್ಮೆ ಪಡ್ತಾರೆ. ಬಟ್ ಅದು ಸುಳ್ಳೋದು. ಆಕ್ಚುಲಿ ಏನಂದ್ರೆ ಈ ಬರ್ಡ್ಸ್ ಗಳನ್ನ ನಾವೇನಾದ್ರು ಹಾರಿಸ್ಬಿಟ್ರೆ ಹಾಫ್ ಎನ್ ಅವರ್ ಅಲ್ಲಿ ಅದ್ರ ಜೀವ ತೆಗ್ದಂಗೆ. ಹೆಂಗೆ ಸರ್? ಹೆಂಗೆ ಅಂದ್ರೆ ಇದ್ರ ಕಲರ್ಸ್ ಏನಿರುತ್ತಲ್ಲ, ಕಲರ್ಸ್ಗೆ ನಮ್ಮ ಇಲ್ಲಿರುವಂತ ಬರ್ಡ್ಸ್ ಗಳು ಅಟ್ರಾಕ್ಟ್ ಆಗ್ಬಿಟ್ಟು ಅವ್ರನ್ನ ಹೊಡ್ಕೊಂಡಾಕ್ಬಿಡ್ತಾರೆ.
ಹೌದು ತಿನ್ಬಿಡ್ತಾರೆ. ಮತ್ ಇವ್ರು ಅಷ್ಟೊಂದು ಎಕ್ಸ್ಪರ್ಟ್ಸ್ ಇರಲ್ಲ, ಇವ್ ಕೇಜ್ ಅಲ್ಲೇ ಹುಟ್ಟಿ ಕೇಜ್ ಅಲ್ಲೇ ಮರಿ ಮಾಡ್ಕೊಂಡು ಅವ್ರು ಬೆಳೆದಿರ್ತಾರೆ. ಅವರು ಅವ್ರಿಗೇನಂದ್ರೆ ಅದೇ ಪ್ರಪಂಚ ಆಗಿರುತ್ತೆ. ಅವ್ರಿಗೆ ಹೊರಗಡೆ ಬಿಟ್ಟಾಗ ಆ ಪ್ರಪಂಚದ ಏನು ಗೊತ್ತಿರಲ್ಲ, ಅವ್ರಿಗೆ ಯಾವ ತರ ಸರ್ವೈವ್ ಆಗ್ಬೇಕಂತ ಗೊತ್ತಿರಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಬೇರೆ ಬರ್ಡ್ ಗಳು ಹೊರಗಡೆ ಇದ್ದವರು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಬಂದ್ಬಿಟ್ಟು ಹೊಡೆದು ಇವ್ರಿಗೆ ತಿಂದಾಕ್ಬಿಡ್ತಾರೆ. ಅದಕ್ಕೋಸ್ಕರ ಇವನು ಕೇಜಲ್ಲೇ ಇಟ್ಟು ಸಾಕೋದು, ಇದನ್ನ ಪೆಟ್ಸ್ ಇವರೆಲ್ಲ, ಇವ್ರಿಗೆ ಕೇಜಲ್ಲೇ ಇಟ್ಟು ಸಾಕುವಂಥದ್ದು. ವೈಲ್ಡ್ ಇಂದ ನಾವ್ ಇಟ್ಕೊಂಡಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದೆ ನೋಡಿ, ಅಲ್ಲಿ ರಿಂಗ್ ನೆಕ್ ಪ್ಯಾರೋಟ್ ಅಂತ ಇದೆ. ಓಕೆ, ಅದು ವೈಲ್ಡ್, ನಮ್ ಇಂಡಿಯನ್ ವೈಲ್ಡ್, ಅದನ್ನ ನಾವು ಇಟ್ಕೊಂಡು, ಹೌದು ಅದನ್ನ ನಾವ್ ಇಟ್ಕೊಂಡಾಗಿಲ್ಲ. ಬಟ್ ಆದ್ರೆ ಏನಾಗಿದೆ ಅಂದ್ರೆ ಅಲ್ಲಿ ನೋಡಿ ತೋರಿಸ್ತೇನೆ, ಅದ್ರದ್ದು ರೆಕ್ಕೆ ಇದೆ ಅಲ್ಲ, ಅದು ಮುರಿದೋಗಿದೆ. ಈಗ ನಮ್ಮ ಹತ್ರ ಬಂದ್ಬಿಟ್ಟು ಈಗ ಒಂದು 15 days ಆಯ್ತು ಅದನ್ನ, ಇದು ಬಂದ್ಬಿಟ್ಟು ಅದ್ರದ್ದು ವಿಂಗ್ ಕಟ್ ಆಗ್ಬಿಡಿತ್ತು. ಸೊ ಅದಕ್ಕೆ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡಿದ್ದೇವೆ, ಇನ್ನೊಂದು ವಾರದಲ್ಲಿ ಅದನ್ನ ಹಾರಿಸ್ಬಿಡ್ತೇವೆ. ಅದನ್ನ ಬಿಟ್ಬಿಡ್ತೀರಾ? ಹೌದು, ಯಾಕಂದ್ರೆ ಅದು ವೈಲ್ಡ್ ಬರ್ಡ್. ವೈಲ್ಡ್ ಅಂದ್ರೆ ಈಗ ನಮ್ ಇಂಡಿಯಾದಲ್ಲಿ ಏನಿದೆ ಅಂದ್ರೆ ಒಂದು ಗುಬ್ಬಿ ಸಹಿತ ಅದು ಇಂಡೇಂಜರ್ ಸ್ಪೀಶೀಸ್ ಅಲ್ಲಿ ಬರುತ್ತೆ, ಅವನ್ನೆಲ್ಲ ಸಾಕೋ ಹಾಗಿಲ್ಲ. ಅವ್ನ ಏನಾದ್ರೂ ಹೊಡೆತ ಬಿದ್ದು ಬಂದ್ರೆ ಅದನ್ನ ನಾವಿಲ್ಲಿ ರೆಡಿ ಮಾಡ್ಬಿಟ್ಟು ಮತ್ತವ್ರನ್ನ ಕಾಡಿಗೆ ಬಿಡ್ಲೇಬೇಕಾಗುತ್ತೆ, ಅವ್ರು ಸರ್ವೈವ್ ಆಗ್ತಾರೆ. ಹಾಗಂತ ಇವ್ರನ್ನ ನಾವು ಬಿಟ್ಬಿಟ್ರೆ ಇವ್ರ ಜೀವ ತೆಗೆದ ಹಾಗೆ ನಾವು ಅಂದ್ರೆ ಅಲ್ಲಿ ಇದು ಗುಣಗಳು ಗೊತ್ತಿರಲ್ಲ, ಗೊತ್ತಿರಲ್ಲ ಅವ್ರಿಗೆ ಅಲ್ಲಿ ಫುಡ್ ಏನಂತ ಗೊತ್ತಿರಲ್ಲ, ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಹೇಳಿ ಗೊತ್ತಿರಲ್ಲ. ಸೊ ಅವ್ರು ಫ್ಲೈ ಮಾಡ್ತಾ ಹೋಗ್ತಿರ್ತಾರೆ, ಅವ್ರ ಸ್ಪೀಡಿಗೆ ನಮ್ ಇಲ್ಲಿ ಹೊರಗಡೆ ಇರೋ ಸ್ಪೀಡಿಗೆ ಬಹಳ ಡಿಫ್ರೆನ್ಸ್ ವೇರಿಯೇಷನ್ಸ್ ಆಗುತ್ತೆ. ಸೊ ಅವ್ರು ಬಂದು ಇವ್ರನ್ನ ಹೊಡೆದ್ ಬಿಡ್ತಾರೆ. ಸೊ ಇದು ಪ್ರಾಬ್ಲಮ್ ಏನು ಸರ್ ಇದ್ರದ್ದು? ಸೊ ಇವೆಲ್ಲ ಏನಂದ್ರೆ ಫ್ಲೈಯಿಂಗ್ ಮಾಡ್ಲಿಕ್ಕೆ ಆಗದೆ ಇರೋದನ್ನೆಲ್ಲ ತಂದ್ಕೊಟ್ಟಿದ್ದಾರೆ. ಇಲ್ಲೊಂದು ಕೆಳಗಡೆ ಇಲ್ಲೊಂದ್ ಇದೆ ಬರ್ಡ್, ಇದಕ್ಕೆ ಎರಡು ಕಣ್ಣು ಕಾಣಲ್ಲ ಅದಕ್ಕೆ, ಅಂದ್ರೆ ಬ್ಲೈಂಡ್ ಹುಡ್ತಾನೆ, ಅದಕ್ಕೆ ಎರಡು ಕಣ್ಣಿಲ್ಲ ಅದಕ್ಕೆ. ಇಲ್ಲಿದೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ತೋರಿಸಿ ನೀವು, ಇಲ್ಲಿದೆ ನೋಡಿದ್ದು, ಇಲ್ಲಿ ನೋಡಿ, ಅದಕ್ಕೆ ಹುಡ್ತಾನೆ ಎರಡು ಕಣ್ಣಿರ್ಲಿಲ್ಲ ಅದಕ್ಕೆ. ಇದ ಸರ್? ಹೌದು, ಕೆಳಗಡೆ ತಿಂತ ಬಂದಿರೋದು ಸರ್ ನಿಮ್ಮ ಹತ್ರ? ಅದು ಬೆಂಗಳೂರಿಂದ ಬಂದಿದ್ದು, ಬೆಂಗಳೂರಿನಲ್ಲಿ ಸಾಕಿದ್ರದ್ದು. ಅದು ಮರಿ ಇದ್ದಾಗ ಕಣ್ಣಿಲ್ಲ ಅನ್ಬಿಟ್ಟು ಅದನ್ನ ನಮ್ಮ ಹತ್ರ ತಂದ್ಕೊಟ್ಟಿದ್ದು. ಸೊ ಅದು ಗ್ರೋತ್ ಆಗಿಲ್ಲ ಅದಕ್ಕೆ, ಐ ಬಾಲ್ಸ್ ಗ್ರೋತ್ ಆಗಿಲ್ಲ. ಸೊ ಅದಕ್ಕೆ ನಾವ್ ಇಲ್ಲಿ ಸಿರ್ಲಾಕ್ ಊಟ ಅವೆಲ್ಲ ಹೆಂಗ್ ಮಾಡುತ್ತೆ ಸರ್? ಅದಂದ್ರೆ ಇವಾಗ ಸೆನ್ಸ್, ಸಿಕ್ತ್ ಸೆನ್ಸ್ ಏನ್ ಅಂತಾರಲ್ಲ, ಅದು ಪ್ರಾಣಿಗಳಿಗೆ ತುಂಬಾ ಇರುತ್ತೆ. ಅವ್ರ ಸ್ಮೆಲ್ ಮೇಲೆ, ಆಮೇಲೆ ಅದ್ರದ್ದು ವಾಯ್ಸ್ ಮೇಲೆ ಎಲ್ಲ ಐಡೆಂಟಿಫೈ ಮಾಡ್ತಾರೆ, ಐಡೆಂಟಿಫೈ ಮಾಡಿ ಊಟ ಮಾಡ್ತಾರೆ. ಹೌದೌದು, ಈಗ ಇದು ಸ್ಮೆಲ್ ಮೇಲೆ ಐಡೆಂಟಿಫೈ ಮಾಡುತ್ತೆ. ಈಗ ತನಗೆ ಎಲ್ಲಿ ಫುಡ್ ಇಟ್ಟಿದ್ದಾರೆ ಏನು ಅಂತ ಗೊತ್ತಿರುತ್ತೆ, ಆ ಸ್ಮೆಲ್ ಮೇಲೆ ಹೋಗಿ ಊಟ ಮಾಡ್ತಾರೆ. ಇದು ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಸರ್, ಇದು ಮಲಗಿದ್ರೆ? ಇವೆಲ್ಲ ಈಗ ರೆಡಿ ಆಗಿದ್ದಾರೆ, ಎಲ್ಲ ರೆಡಿ ಆಗಿದ್ದಾರೆ. ಅವರು ಅಂದ್ರೆ ಬಿಡ್ತೀರಾ ಸರ್ ನೀವು? ಅಂದ್ರೆ ಇಲ್ಲ, ಇವೆಲ್ಲ ಹೊರಗೆ ಬಿಡೋ ಆಗಿಲ್ಲ, ಇವ್ರು ಹೊರಗೆ ಬಿಟ್ಬಿಟ್ರೆ ಇವ್ರು ಸತ್ಯ ಹೋಗ್ಬಿಡ್ತಾರೆ. ಓಕೆ, ಯಾರು ಸಪೋಸ್ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಇದನ್ನ ನಾವ್ ಇಲ್ಲೇ ಇಟ್ಕೊಂಡು ಇದನ್ನ ಬ್ರೀಡಿಂಗ್ ಹಾಕ್ತೇವೆ. ಓಕೆ, ಇಲ್ಲಿ ಮರಿಗಳು ಮಾಡ್ಬಿಟ್ಟು ಆ ಮರಿಗಳನ್ನೆಲ್ಲ ನಾವ್ ಇಲ್ಲಿ ಕೆಲವೊಂದು ಜಾಸ್ತಿ ಆಗ್ಬಿಟ್ರೆ ಅದನ್ನ ಹೊರಗಡೆ ಕೊಡ್ತೇವೆ. ಓಕೆ, ಅವಾಗ ಆ ದುಡ್ಡಲ್ಲಿ ಮತ್ತೆ ಪ್ರಾಣಿಗಳಿಗೆ ಊಟಕ್ಕೆಲ್ಲ ಯೂಸ್ ಮಾಡ್ತೀವಿ. ಅಂದ್ರೆ ಇದ್ರಲ್ಲೇ ಸರ್ಕಲ್ ಟೈಪ್ ಮಾಡ್ಬಿಟ್ಟು ಇಲ್ಲಿದೆ ಅಲ್ಲ, ಇದೆಲ್ಲ ಲವ್ ಬರ್ಡ್ಸ್ ನ ಅಲ್ಲಿ ತೋರಿಸಿದ್ನಲ್ಲ ಅದೇ ತರದ್ದು. ಇವೆಲ್ಲ ಏನಂದ್ರೆ ರಿಕೆಟ್ಸ್ ಪ್ರಾಬ್ಲಮ್ ಆದಂತವ್ರೆಲ್ಲ, ಇವರು ಕಾಲೆಲ್ಲ ಸೊಟ್ಟ ಆಗಿದೆ ನೋಡಿ. ಓಕೆ, ಆತರ ಇದೆಲ್ಲ ಅಂದ್ರೆ ಫುಲ್ ಮಲಗೋಬಿಟ್ಟಿದೆಲ್ಲ ಸರ್ ಅದು? ಇಲ್ಲ, ಅದಕ್ಕೆ ಏನಾಗಿದೆ ಅಂದ್ರೆ ರೆಡಿ ಇದೆ ಅದು, ಫುಲ್ ಟೋಟಲಿ ರೆಡಿ ಇದೆ. ಓಕೆ, ಅದಕ್ಕೇನಂದ್ರೆ ಎರಡು ಕಾಲು ಸೊಟ್ಟ ಆಗ್ಬಿಟ್ಟಿದೆ, ಅದು ಸಣ್ಣ ಮರಿ ಇದ್ದಾಗಲೇ ಆತರ ಆಗಿದ್ದು. ಬಟ್ ಅವ್ರು ಅವಾಗಲೇ ಕ್ಯಾಲ್ಸಿಯಂ ಎಲ್ಲ ಕೊಟ್ಟಿದ್ರೆ ಅದನ್ನ ರೆಡಿ ಮಾಡ್ಬೋದಿತ್ತು. ಓಕೆ, ಬಟ್ ಅದೇನಾಯ್ತು, ಅವರು ಈ ದೊಡ್ಡ ಆದ ತಕ್ಷಣ ಇನ್ನು ಆಗೋದಿಲ್ಲ ಅಂತ ನಮ್ಮ ಹತ್ರ ತಂದ್ಕೊಟ್ಟಿದ್ದಾರೆ. ಇವಾಗ ಅದಕ್ಕೆ ಟ್ರೀಟ್ಮೆಂಟ್ ಅಲ್ಲಿ ಇಟ್ಟಿದ್ದೇವೆ, ಈಗ ಟ್ರೀಟ್ಮೆಂಟ್ ಗೆ ಅದು ಓಕೆ ಆಗಿದೆ. ಬಟ್ ಅಷ್ಟಕ್ಕೆ ಸ್ಟಿಲ್ ಮಾಡ್ಬೋದು, ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಫುಲ್ ಏನ್ ಕಂಟ್ರೋಲ್ ಆಗಲ್ಲ. ಇದು ಬಂದ್ಬಿಟ್ಟು ರಿಂಗ್ ನೆಕ್ ಡವ್ ಅಂತ ಹೇಳ್ಕೊಂಡಿದ್ದು, ಆಸ್ಟ್ರೇಲಿಯನ್ ಬರ್ಡ್ ಇದು. ಅದೇ ಸರ್, ಸ್ಪೆಷಾಲಿಟಿ ಸರ್ ಇದ್ರದ್ದು? ಏನು ಸ್ಪೆಷಾಲಿಟಿ ಅಂದ್ರೆ ಇದು ಡವ್ ಗಳಲ್ಲಿ ಬರುತ್ತೆ. ಈಗ ನಾವೆಲ್ಲರೂ ಏನಂದ್ರೆ ಈಗ ಕೆಲವೊಬ್ರು ಪಿಜನ್ ಡವ್ ಅನ್ಕೊಳ್ಳಿ ಎಲ್ಲ ಒಂದೇ ಅನ್ಕೊಂಡ್ಬಿಡ್ತೇವೆ. ಬಟ್ ಪಿಜನ್ ಸ್ಪೀಶೀಸ್ ಬೇರೆ ಇರುತ್ತೆ, ಡವ್ ಗಳೇ ಬೇರೆ ಇರುತ್ತೆ, ಅದೇ ಬೇರೆ ನಮ್ನಿ ಇರುತ್ತೆ, ಇದೇ ಬೇರೆ ಬರ್ಡ್ ಇರುತ್ತೆ. ಇವೆಲ್ಲ ಪಿಜನ್ ಅಲ್ಲಿ ಬರುತ್ತೆ, ಪಾರಿವಾಳಗಳಲ್ಲಿ ಬರುತ್ತೆ, ಅವೆಲ್ಲ ಒಂದು ಇದ್ರಲ್ಲಿ ಬರುತ್ತೆ, ಫ್ಯಾಮಿಲಿಗೆ ಬರುತ್ತೆ. ಇದು ಡವ್ ಫ್ಯಾಮಿಲಿಗೆ ಬರುತ್ತೆ. ಇದು ಹೌದು, ಇಲ್ಲೊಂದಿದೆ ಇಲ್ಲಿ ನೋಡಿ, ಇದು ಡೈಮಂಡ್ ಡವ್ ಅಂತ ಹೇಳ್ಕೊಂಡಿದ್ದು, ಆಸ್ಟ್ರೇಲಿಯಾದ ಇದು. ಇವೆಲ್ಲ ಡವ್ ಫ್ಯಾಮಿಲಿಗೆ ಬರ್ತಾರೆ ಇವರೆಲ್ಲ. ಇವೆಲ್ಲ ಏನಕ್ಕೆ ಬರ್ಸ್ತಾರೆ? ಪೆಟ್ಸ್ ಎಲ್ಲ ಸಾಕಿರ್ತಾರೆ, ಪ್ರಾಬ್ಲಮ್ ಆದ ತಕ್ಷಣ ಅದು ಸರಿಯಾಗಿ ಅವ್ರಿಗೆ ಇಟ್ಕೊಳಕ್ ಆಗಿಲ್ಲ ಅನ್ಕೊಂಡು ಎಲ್ಲ ಇಲ್ಲಿ ತಂದ್ಕೊಡ್ತಾರೆ. ಅವು ಒಂದಿಲ್ಲ ಇಪ್ಪು ಅವ್ರಿಗೆ ಇಲ್ಲ ಆರಾಮಾಗಿರ್ತಾರೆ. ಇಲ್ಲೊಂದು ವೆರೈಟಿ ಇದೆ, ಇದು ನೈಟ್ ಅಲ್ಲಿ ಮಾತ್ರ ಬರ್ತದೆ, ಸ್ಪೆಷಲ್ ವೆರೈಟಿ ಇದು. ಇದು ಸ್ಕ್ವಿರಲ್ ಇದು, ಇಲ್ಲಿ ನೋಡಿ ಒಳಗ್ ತಗೊಂಡೋಗಿ. ಓಕೆ, ಪಕ್ಷಿನಾ ಸರ್ ಇದು? ಅಲ್ಲ, ಸ್ಕ್ವಿರಲ್ ಅದು. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಕಾಣಿಸ್ತಿಲ್ಲ, ಆದ್ರೆ ಟ್ರೈ ಮಾಡ್ತೀನಿ ತೋರ್ಸಕ್ಕೆ. ಓಕೆ, ಇದೆ ಸರ್ ಇದು? ಇದು ನಾವು ತುಂಬಾ ವಿಡಿಯೋಗಳಲ್ಲಿ ನೋಡಿದೀವಿ ಸರ್. ಇದು ಶುಗರ್ ಗ್ಲೈಡರ್ ಅಂತ ಹಾಕೊಂಡು ಹೇಳ್ತಾರೆ ಇದು. ತುಂಬಾ ಸೌಂಡ್ ಮಾಡ್ತಿದೆ ಅಂದ್ರೆ. ಇದು ಶುಗರ್ ಗ್ಲೈಡರ್ ಅಂತ ಇದು. ಇದು ಆಸ್ಟ್ರೇಲಿಯನ್ ಸ್ಕ್ವಿರಲ್ ಇದು. ಓಕೆ, ಇದು ಆಕ್ಚುಲಿ ಏನಂದ್ರೆ ಇದು ಆಸ್ಟ್ರೇಲಿಯಾದ ಆಲ್ಮೋಸ್ಟ್ ಮೆಮಲ್ಸ್ ಎಲ್ಲ ಏನಂದ್ರೆ ಪೌಚ್ ಅಲ್ಲೇ ಮರಿ ಮಾಡ್ಕೊಳತ್ತೆ, ಕಾಂಗ್ರು ತರ. ಸೊ ಅದ್ರಲ್ಲೂ ಕೂಡ ಇದು ಒಂದು. ಇವರು ನೈಟ್ ಅಲ್ಲಿ ಹೊರಗೆ ಬರ್ತಾರೆ, ನೈಟ್ ಅಲ್ಲಿ ಗ್ಲೈಡ್ ಮಾಡ್ತಾರೆ, ಹರ್ತ ಹೋಗ್ತಾರೆ ಇವರು. ಒಂಥರ ಬಾವಲಿಗಳು, ಬಾವಲಿ ಅಂದ್ರೆ ಅಳಿಲಿದು ಆತರ, ಬಾವಲಿ ತರ ಹರ್ತಿರ್ತಾರೆ. ಅಂದ್ರೆ ಹರ್ತಾನೆ ಇರಲ್ಲ,
ಒಂದ್ ಇದನ್ನ ಮತ್ತೊಂದ್ ಜಂಪ್ ಮಾಡ್ಬೇಕಂದ್ರೆ ಫ್ಲೈ ಮಾಡ್ಕೊಂಡು ಹೋಗ್ತಾರೆ. ಫ್ಲೈ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು 6 ಇಯರ್ಸ್ ಬ್ಯಾಕ್, ಇವ್ರ ಪೇರೆಂಟ್ಸ್ ಇಲ್ಲಿದ್ದಾರೆ, ಅವ್ರು ಒಳಗಡೆ ಇರ್ತಾರೆ, ಹೊರಗೆ ಬರಲ್ಲ ಅವರು. ಅವ್ರದ್ದು ಕಾಲು ಮುರಿದೋಗಿತ್ತು, ಸೊ ಹಾಕೊಂಡು ಅವ್ರನ್ನ ಇಲ್ಲಿ ತಂದು ಕೊಟ್ಟಿದ್ದು. ಓಕೆ, ಅವ್ರನ್ನ ಇಲ್ಲಿ ತಂದು ಅವ್ರು ರೆಡಿ ಮಾಡಿ ಅದೆಲ್ಲ ಮರಿ ಎಲ್ಲ ಆಗಿ ಇಷ್ಟೆಲ್ಲ ಆಗಿದ್ದಾರೆ ಇವಾಗ. ಅದ್ರ ಮರಿನ ಸರ್ ಲಿಟರಲಿ ಈಗ ಅದ್ರ ಮರಿಗಳು ಇನ್ನೂ ಇದಾರೆ, ಇದು ಎರಡರದ್ದು ಮರಿಗಳು ಇಲ್ಲಿದ್ದಾರೆ ಇವಾಗ. ಓ, ಎರಡು ಮರಿ ನೋಡ್ಕೊಂಡಿದ್ದಾರೆ. ಇದು ಮರಿ ಆಗ್ತಾ ಇದಾರೆ ಇಲ್ಲಿ ಅಂದ್ರೆ ಇವೆಲ್ಲ ನೈಟ್ ಹೊತ್ತಾಗಿ ಆಕ್ಟಿವ್ ಆಗಿರ್ತವೆ, ಮಾರ್ನಿಂಗ್ ಎಲ್ಲ ಡೇ ಅಲ್ಲಿ ಆಕ್ಟಿವ್ ಆಗಿ. ಅದ್ರ ಫೀಡಿಂಗ್ ಎಲ್ಲ ಏನ್ ಸರ್ ಅದ್ರದ್ದು? ಮತ್ತೆ ಇವು ಸಿರ್ಲಾಕ್, ಆಮೇಲೆ ಹನಿ, ಆಮೇಲೆ ಫ್ರೂಟ್ಸ್, ಪೆಡಿಗ್ರಿ ಇವೆಲ್ಲ ತಿನ್ನುತ್ತೆ, ಎಲ್ಲದೂ ತಿನ್ನುತ್ತೆ. ಓಕೆ ಓಕೆ. ಆಮೇಲೆ ಇದು ಯಾವ್ದು ಕೋಳಿಗಳು ಇದಾವಲ್ಲ ಸರ್? ಇದು ಅಮೆರಿಕನ್ ಕೋಚಿನ್ ಬ್ಯಾಂಟಮ್ ಅಂತ ತಕೊಂಡಿರ್ತಾರೆ. ಇದು ಇದು ಅಮೆರಿಕಾದಲ್ಲಿ ಇರುವಂತ ಕೋಳಿಗಳೆಲ್ಲ. ಇವರು ಅಮೆರಿಕದಲ್ಲಿ ಸಾಕುವಂತ ಕೋಳಿಗಳು ಮೀಟಿಗೋಸ್ಕರ ಸಾಕ್ತಾರಲ್ಲ, ಅಲ್ಲಿ ಫ್ಯಾನ್ಸಿ ಹೆನ್ ಅಂತ ತಕೊಂಡು ಹೇಳ್ತಾರೆ. ಇದು ಫ್ಯಾನ್ಸಿಗೋಸ್ಕರ ಸಾಕ್ತಾರೆ, ಅಂದ್ರೆ ಇವರನ್ನೆಲ್ಲ ಅಂದ್ರೆ ಈ ಮನೆಯಲ್ಲಿ ಪೆಟ್ಸ್ ಹೆಂಗ್ ಸಾಕ್ತಾರಲ್ಲ ಹಂಗ್ ಸಾಕೋತಾರೆ, ಮೀಟಿಗೋಸ್ಕರ ಯೂಸ್ ಮಾಡಲ್ಲ, ಯೂಸ್ ಮಾಡಲ್ಲ. ಓಕೆ. ಆಮೇಲೆ ಇಲ್ಲಿ ಒಂದಿದೆ ಸರ್, ಇದು ಇದು ಹ್ಯಾಮ್ಸ್ಟರ್ಸ್, ಇದು ಒಳಗಡೆ ಮಲ್ಕೊಂಡಿದ್ದಾರೆ ಇವರು. ಹ್ಯಾಮ್ಸ್ಟರ್ಸ್ ಅಲ್ಲ ಸರ್. ಓಕೆ, ಇದು ನಿಮಗೆ ರೆಸ್ಕ್ಯೂ ಆಗಿರೋದು? ಒಟ್ಟು ಇಲ್ಲಿರೋದು ಎಲ್ಲ ಆಲ್ಮೋಸ್ಟ್ ರೆಸ್ಕ್ಯೂ ಆಗಿರೋದು. ಈಗ ಯಾವನು ತಂದಿರೋದು ಯಾವ ಇಲ್ಲ 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 ಯಾವುದು ತರೋದಿಲ್ಲ ನಾವು. ಅದನ್ನೇನಂದ್ರೆ ಸಾಕಿರ್ತಾರಲ್ಲ ಅವ್ರಿಗೆ ಇಟ್ಕೊಳಕ್ ಆಗಲ್ಲ ಅನ್ಬಿಟ್ರೆ ಇಲ್ಲಿ ತಂದು ಕೊಡ್ತಾರೆ, ಅದನ್ನೆಲ್ಲ ನಾವಿಲ್ಲಿ ಅವ್ನು ಮೇಂಟೈನ್ ಮಾಡ್ಕೊಂಡು ಇದು. ಇದು ಆಕ್ಚುಲಿ ಮುಂಬೈಯಿಂದ ಬಂದಿರೋದು. ಮುಂಬೈಯಿಂದ? ಹೌದು. ಇದು ಫ್ಯಾರೆಟ್ ಅಂತ ಹೇಳ್ಕೊಂಡು, ಯುರೋಪಿಯನ್ ಮಂಗೂಸ್, ಇದು ಯುರೋಪ್ ಇದು ಮಂಗೂಸ್, ಇದು ಇದಕ್ಕೆ ಫ್ಯಾರೆಟ್ ಅಂತ ಹೇಳ್ತಾರೆ. ಇದು ಇದು ಆಕ್ಚುಲಿ ಇದು ಬಂದ್ಬಿಟ್ಟಿದ್ದು ಏನಂದ್ರೆ ಇದು ಇದಕ್ಕೆ ಡೈರಿಯಾ ಸ್ಟಾರ್ಟ್ ಆಗಿದೆ ಇದಕ್ಕೆ ಫುಲ್ ಟೋಟಲಿ. ಸಾಕಿರೋದು ಮನೆಯಲ್ಲಿ ಒಬ್ರು? ಹಾ, ಇದೆಲ್ಲ ಸಾಕುವಂತದ್ದು ಪೆಟ್ಸ್ ಇದು. ಸಾಕಾಗಿಲ್ಲ ಅದೆಲ್ಲ, ವೈಲ್ಡ್ ಲೈಫ್ ಆಕ್ಟಿವ್ ಬರುತ್ತೆ ಅದೆಲ್ಲ. ಅದನ್ನ ಬಿಟ್ಬೇಕು ಹೊರದೇಶದಂದ್ರೆ ಇಂಟರ್ನ್ಯಾಷನಲ್ ಇದು ಮಾಡ್ತಾರೆ, ವೈಲ್ಡ್ ಲೈಫ್ ಆಕ್ಟ್ ಅಂತ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಬಂದಿರೋ ಅನಿಮಲ್ಸ್ ನೆಲ್ಲ ಸಾಕೋ ಆಗಿಲ್ಲ, ಉಳಿದಿದ್ದ ಕೆಲವೊಂದು ಸ್ಪೀಶೀಸ್ ಏನಂದ್ರೆ ಅವ್ರು ನಶಿಸ್ತಾ ಹೋಗ್ತಾ ಇದಾವೆ ಅಂದ ತಕ್ಷಣ ಅಲ್ಲಿ ಫಾರಿನ್ ಕಂಟ್ರಿ ಅದನ್ನ ಪೆಟ್ಸ್ ಅಂತ ಅಲೋ ಮಾಡ್ಬಿಡ್ತಾರೆ. ಅಂದ್ರೆ ಅಲ್ಲಿ ಪೆಟ್ ಲವರ್ಸ್ ನ ತಗೊಂಡ್ಬಂದ್ಬಿಟ್ಟು ಅದನ್ನ ಬ್ರೀಡ್ ಮಾಡ್ತಾರೆ, ಬ್ರೀಡ್ ಮಾಡ್ಬಿಟ್ಟು ಅದ್ರದ್ದು ಸಂತಾನಾಭಿವೃದ್ಧಿ ಮಾಡ್ಬಿಟ್ಟು ಅದು ಫುಲ್ ಜಾಸ್ತಿ ಮಾಡ್ಬಿಡ್ತಾರೆ, ಡೆವಲಪ್ ಆಗುತ್ತೆ ಅವಾಗ, ಆ ಬ್ರೀಡ್ ನಶಿಸೋದಿಲ್ಲ ಅವಾಗ. ರೀಸೆಂಟ್ ಆಗಿ ಮೋದಿಗಳು ಮೋದಿ ಮಾಡಿದ್ರಲ್ಲ ಆತರ ಬೇರೆ ದೇಶದ ಇದನ್ನ ತಂದ್ರಲ್ಲ ಲೆಪರ್ಡ್ ಏನಾದ್ರು. ಆಕ್ಚುಲಿ ಚೀತಾ ಏನಿದೆ, ಚೀತಾ ನಮ್ ಇಂಡಿಯಾದಲ್ಲಿ ಇತ್ತು, ನಮ್ ಇಂಡಿಯಾದಲ್ಲಿ ಅದೇನಾಗಿದೆ ಚೀತಾ ಅನ್ನೋದು ಫಸ್ಟ್ ನಮ್ ಇಂಡಿಯಾದಲ್ಲೂ ಇತ್ತು. ಸೊ ಅದು ನಾಶ ಆಗ್ತಾ ಆಗ್ತಾ ಬಂದಾಗ ಅದ್ರ ಬಗ್ಗೆ ಸರಿಯಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ, ಸರಿಯಾಗಿ ಅದ್ರ ಬಗ್ಗೆ ಬ್ರೀಡಿಂಗ್ ಕೂಡ ಮಾಡಿಲ್ಲ. ಇಲ್ಲಿ ಬ್ರೀಡಿಂಗ್ ಮಾಡೋ ಸಲುವಾಗಿ ಇವಾಗೆಲ್ಲ ಟೈಗರ್ಸ್ ಹ್ಯಾಂಗ್ ಮಾಡ್ತಾರೆ ಆತರ ಮಾಡಿಸಿಲ್ಲ. ಸೊ ಹಾಕೊಂಡು ಅನಿಮಲೇ ನಾಶ ಆಗೋಗ್ಬಿಡ್ತು. ಚೀತಾ ಲೆಫರ್ಡ್ ಇದೆ, ಲೆಫರ್ಡ್ ಅಲ್ಲಿ ಎರಡು ಬರುತ್ತೆ, ಚೀತಾ ಅಂತ ಬರುತ್ತೆ, ಆ ಚೀತಾಗೆ ಇಲ್ಲಿ ಮಾರ್ಕ್ ಬರುತ್ತೆ. ಆ ಚೀತಾ ನಮ್ ಇಂಡಿಯಾದಲ್ಲೂ ಇತ್ತು, ಅದು ಒಂದೇ ಒಂದ್ ಪೀಸ್ ಕೂಡ ಇಲ್ಲ ಇವಾಗ ನಮ್ ಇಂಡಿಯಾದಲ್ಲಿ. ನಮ್ ಇಂಡಿಯಾದಲ್ಲಿ ಬೇಕಾದಷ್ಟು ಇದ್ವು ಅವಾಗ ರಾಜ ಮಹಾರಾಜ ಇರೋ ಟೈಮ್ನಲ್ಲಿ. ಸೊ ಅದ್ ನಾಶ ಆಗ್ಬಿಡ್ತು. ಇವಾಗ ನಾವು ಆಫ್ರಿಕಾದಿಂದ ತಂದಿದ್ದೇವೆ, ಬಟ್ ಅದ್ರ ಜೆನೆಟಿಕ್ ಎಲ್ಲ ಆಫ್ರಿಕಾದಿದೆ, ನಮ್ ಇಂಡಿಯಾದಲ್ಲ. ಲೈನೇಜ್ ಇಲ್ಲ, ಲೈನೇಜ್ ಇಲ್ಲ. ಇವಾಗ ಆಲ್ರೆಡಿ ಚೀತಾ ನಮ್ ಮೈಸೂರಿನಲ್ಲೂ ಇದೆ, ಅಂದ್ರೆ ಎಲ್ಲ ಹೊರಗಡೆ ಆಫ್ರಿಕಾದು. ಬಟ್ ಈಗ ಲೈನ್ ಹೇಳ್ತೇವೆ ಸಿಂಹಗಳು, ಸಿಂಹ ಆಫ್ರಿಕಾದಲ್ಲೂ ಇದೆ, ನಮ್ ಏಷ್ಯಾದಲ್ಲಿ ಇರೋದು ನಮ್ಮ ಗೀರ್ ಅರಣ್ಯದಲ್ಲಿ ಅಲ್ಲಿ ಇದೆ. ಬಟ್ ಅದನ್ನು ನಾವು ಸರ್ವೈವ್ ಸರಿ ಮಾಡದಿದ್ರೆ ಅದನ್ನು ನಾಶ ಆಗೋಗುತ್ತೆ. ಬಟ್ ಫೋಕಸ್ ಮಾಡ್ಬೇಕು ನಮ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದು ಬ್ರೀಡಿಂಗ್ ಸೆಂಟರ್ಗೋಸ್ಕರ ಫೋಕಸ್ ಮಾಡ್ಬೇಕು. ಮತ್ತೊಂದಂದ್ರೆ ಈಗ ನನ್ನ ನಾಲೆಜ್ ಪ್ರಕಾರ ಹೇಳ್ಬೇಕಂದ್ರೆ ಕೆಲವೊಂದ್ ಟೈಮ್ ಏನಾಗುತ್ತಂದ್ರೆ ನಾವು ಒಂದನ್ನ ಡೆವಲಪ್ ಮಾಡಕ್ ಹೋಗಿ ಅಲ್ಲಿರುವಂತ ಕೆಲವೊಂದನ್ನ ನಾಶ ಮಾಡ್ಬಿಡ್ತೇವೆ. ಹೌದು ಹೌದು, ನಮ್ ಇಲ್ಲಿ ಆಗ್ತಿರೋದು ಹಾಗೆ. ನಾವು ಅದನ್ನು ಸರ್ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ, ಇದನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ, ಅವಾಗ ಎಲ್ಲಾನು ನಾವು ಉಳಿಸ್ಕೊಂಡು ಮ್ಯಾನೇಜ್ ಮಾಡ್ದಂಗಾಗುತ್ತೆ. ನಮ್ಗೆ ಏನಾಗ್ಬಿಡುತ್ತೆ ಇವಾಗ ಟೈಗರ್ ಪ್ರಾಜೆಕ್ಟ್, ಟೈಗರ್ ನ ಉಳಿಸ್ಬೇಕು ಅಂತ ಒಂದಕ್ಕೆ ನಾವು ಮಾಡ್ಕೊಳ್ಳೆ, ನಾವೇನ್ ಮಾಡ್ಬಿಡ್ತೀವಿ ಎಲ್ಲರೂ ಟೈಗರ್ ಮೇಲೆ ಫೋಕಸ್ ಮಾಡ್ಬಿಡ್ತೇವೆ. ಟೈಗರ್ ಜೊತೆಗೆ ಅಲ್ಲಿರುವಂತ ಕೆಲವೊಂದು ಅನಿಮಲ್ಸ್ ಗಳನ್ನ ನಾವು ಮರ್ತು ಬಿಡ್ತೇವೆ. ಈಗ ಉದಾಹರಣೆಗೆ ನಾವು ಇಲ್ಲಿ ಬ್ಲಾಕ್ ಬಕ್, ನಿಮ್ಮ ರಾಣೆಬೆನ್ನೂರ್ ಹತ್ರ ಎಲ್ಲ ಕೃಷ್ಣ ಮೃಗಗಳು ಅಂತಿದ್ದಾರೆ, ಕೃಷ್ಣ ಮೃಗಗಳು, ಅದನ್ನ ಡೆವಲಪ್ ಮಾಡ್ಬೇಕಂತ ಪ್ರಾಜೆಕ್ಟ್ ಮಾಡಿದ್ರು. ಆ ಪ್ರಾಜೆಕ್ಟ್ ಸಲುವಾಗಿ ಏನ್ ಮಾಡ್ಬಿಟ್ರು, ಕೆಲವೊಂದು ಅಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಒಂದ್ ಬರ್ಡ್ ಸಿಗುತ್ತೆ. ಹೌದು ಸರ್. ಅದು ನಮ್ ಇಲ್ಲೇ ಸಿಗೋದು, ರಾಣೆಬೆನ್ನೂರ್ ಆ ಸೈಡೇ ಸಿಗೋದು. ಇವ್ರ ಏನ್ ಮಾಡ್ಬಿಟ್ರು, ಬ್ಲಾಕ್ ಬಕ್ ಅನ್ನ ಡೆವಲಪ್ ಮಾಡೋ ಸಲುವಾಗಿ ಇದನ್ನ ನೋಡ್ಲೇ ಇಲ್ಲ, ಇದನ್ನ ಬಿಟ್ಬಿಟ್ರು ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಬಂದ್ಬಿಟ್ರು. ಇವಾಗ ಅದು 100 ಲೆವೆಲ್ಗೂ ಇಲ್ಲ, ಇವಾಗ ಅಷ್ಟು ಕಡಿಮೆ ಆಗ್ಬಿಟ್ಟಿದೆ. ಯಾಕಂದ್ರೆ ಅದ್ರದ್ದು ಇವ್ರು ಡೆವಲಪ್ ಮಾಡೋಕೆ ಅದ್ರ ನೆಸ್ಟ್ ಗಿಸ್ಟ್ ಎಲ್ಲ ಕ್ಲೀನ್ ಮಾಡ್ಬಿಟ್ರು, ಅವಾಗ ಈ ಸಂತಾನ ಇದ್ರದ್ದು ಹ್ಯಾಬಿಟೈಟ್ ಡೌನ್ ಆಗೋಗ್ಬಿಡ್ತು. ಅಂದ್ರೆ ಅದ್ರದ್ದು ಸಂತತಿ ಕಮ್ಮಿ ಆಗ. ಹೌದು, ಅದಕ್ಕೆ ನಾವು ಮೇನ್ಲಿ ಎಲ್ಲರಿಗೂ ಅಂದ್ರೆ ವೈಲ್ಡ್ ಲೈಫ್ ಕನ್ಸರ್ವೇಟರ್, ವೈಲ್ಡ್ ಲೈಫ್ ಬಗ್ಗೆ ಸ್ಟಡಿ ಮಾಡೋರು ಎಲ್ಲರಿಗೂ ನಾನು ಫೋಕಸ್ ಮಾಡಿ ಹೇಳೋದೇನಂದ್ರೆ,
ಒಂದು ಪ್ರಾಣಿ ನಶಿಸ್ತಾ ಇದೆ ಅಂದ್ರೆ ಆ ಒಂದೇ ಪ್ರಾಣಿನ ಫೋಕಸ್ ಮಾಡಬಾರ್ದು, ಅದ್ರ ಸುತ್ತಮುತ್ತ ಇರೋದು ಎಲ್ಲೇನಿದೆ ಎಲ್ಲದಕ್ಕೂ ನೋಡ್ಕೊಂಡು ಇದನ್ನ ಡೆವಲಪ್ ಮಾಡ್ಬೇಕಾಗತ್ತೆ. ಇದು ಒಂದೇ ಫೋಕಸ್ ಮಾಡ್ಬಿಟ್ರೆ ಇವು ಹೋಗ್ಬಿಡ್ತಾನೆ, ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ಫಾರಿನ್ ಕಂಟ್ರಿಲಿ ಅದನ್ನೇ ಮಾಡಿದ್ದಾರೆ ಇವಾಗ, ಅಂದ್ರೆ ಪೆಟ್ಸ್ ಅನ್ನ ಈಗ ನಶಿಸ್ತಾ ಇದೆ ಅಂದ್ರೆ ಪೆಟ್ಸ್ ಅಂತ ಅಲೋ ಮಾಡ್ಬಿಡ್ತಾರೆ, ಬ್ರೀಡಿಂಗ್ ಆಗುತ್ತೆ, ಅವರೆಲ್ಲ ಅದನ್ನ ಬ್ರೀಡ್ ಮಾಡ್ತಾರೆ ಫೋಕಸ್ ಆಗಿ ಅದನ್ನೇ ತಗೊಂಡು ಅದನ್ನ ಬ್ರೀಡ್ ಮಾಡ್ತಾರೆ, ಅದು ಡೆವಲಪ್ ಆಗುತ್ತೆ. ಆಮೇಲೆ ಕೇಜಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಸೆಟಪ್. ಸೊ ಅಲ್ಲ ಇದು ಏನು ಇದು ಅಲ್ಲ, ಇದು ಜಸ್ಟ್ ನಾವು ಸೆಟ್ ಮಾಡಿರೋದು ಅಷ್ಟೇ, ಅದು ಸ್ಟಾರ್ಟಿಂಗ್ ಈಗ ಮಾಡಿರೋದು. ಈಗ ಅವರಿಗೆಲ್ಲ ಈಗ ಡೆವಲಪ್ ಈಗ ಅವ್ರು ರೆಡಿ ಆದ ತಕ್ಷಣ ಅವರಿಗೆ ಆಗ್ಲಿಲ್ಲ ಹೇಳಿ ಸರ್ ಆಗ್ತದೆ. ಇವಾಗ ಅವರೆಲ್ಲ ರೆಡಿ ಆದ ತಕ್ಷಣ ಮತ್ತೆ ಅವರಿಗೆ ಬೇರೆ ಒಂದು ಮಾಡ್ತಾ ಇದ್ದೇವೆ, ರೂಮ್ ಮಾಡ್ಬೇಕಂತಿದ್ದೇವೆ. ಇದಕ್ಕೇನಾ ಸರ್? ಹೌದೌದು, ಯಾಕಂದ್ರೆ ಈಗ ನಾವು ಮೆಡಿಸಿನ್ಸ್ ಎಲ್ಲ ಮಾಡೋ ಸಲುವಾಗಿ ಈ ತರ ಸೆಟ್ ಮಾಡಿದ್ದೇವೆ. ಓಕೆ, ಸೊ ಆತರ ಇದೆ ಇದು. ಆಕ್ಚುಲಿ ಇದು ಬಂದ್ಬಿಟ್ಟಿದ್ದು ಹೆಜಾಗ್ ಅಂತ ಹೇಳ್ತಾರೆ, ಇದು ಇದು ಆಫ್ರಿಕನ್ ಇದು ಪರ್ಕ್ಯುಪೈನ್ ಈ ಮುಳ್ಳಂದಿ ಏನ್ ಹೇಳ್ತಾರಲ್ಲ ಅದೇ ತರ ಬರುತ್ತೆ. ಚಿಕ್ಕ ವೆರೈಟಿ ಇರುತ್ತೆ ಇದು, ಇದು ಇಲಿಗಳ ರೂಡೆಂಟ್ಸ್ ಗಳಲ್ಲಿ ಬರುತ್ತೆ ಇದು. ಅದ್ರ ಮೇಲೆ ಇದು ಮೈ ಮೇಲೆಲ್ಲ ಮುಳ್ಳಿರುತ್ತೆ ಇದು. ಇದು ಆಕ್ಚುಲಿ ಇದು ಬೆಂಗಳೂರಿಂದ ಬಂದಿರೋದು, ಅದು ಪೇರ್ ಪೇರ್ ತಂದು ಸಾಕಿದ್ರು, ಬಟ್ ಅಲ್ಲಿ ಫಿಮೇಲ್ ಸತ್ತೋದು ಇವಕ್ಕೂ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಇಲ್ಲಿ ತಂದ್ಕೊಂಡಿದ್ದಾರೆ. ಇವಾಗ ಎರಡು ಗಂಡಿದೆ, ಎರಡು ಆರಾಮಿದ್ದಾರೆ. ಇಲ್ಲೊಂದಿದೆ, ಎರಡು ಗಂಡೆ ಇದೆ, ಎರಡು ಆರಾಮಿದ್ದಾರೆ ಇವಾಗ. ಏನ್ ತೊಂದ್ರೆ ಇಲ್ಲ ಇವಾಗ. ಕಾಕ್ಟೇಲ್ಸ್ ಬರ್ಡ್ಸ್ ಅಂತ ಹೇಳ್ತೇವೆ ಇದೆಲ್ಲ, ಅಂದ್ರೆ ಬೆಂಗಳೂರು ಎಲ್ಲ ಸಾಕದವ್ರು ಏನಿದ್ದಾರೆ ಪ್ರಾಬ್ಲಮ್ ಆದಂತೆಲ್ಲ ತಂದ್ಕೊಟ್ಟಿದ್ದಾರೆ, ಅವೆಲ್ಲ ಇವಾಗೆಲ್ಲ ರೆಡಿ ಆಗ್ಬಿಟ್ಟು ಈಗ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲ ಸರ್ ಇದ್ರ ಪ್ರಾಬ್ಲಮ್? ಅಂದ್ರೆ ಇವೆಲ್ಲ ಏನಂದ್ರೆ ಮೇಜರ್ ಅಂದ್ರೆ ವೀಕ್ ಇರ್ತಾವೆ, ಡೈರಿಯಾ ಇರುತ್ತೆ, ಅಂದ್ರೆ ಕೊಟ್ಟಿರೋ ಫುಡ್ ಅಲ್ಲಿ ಏನಾದ್ರು ಫಂಗಲ್ ಇನ್ಫೆಕ್ಷನ್ ಇದ್ರೆ ಇಂಥವೆಲ್ಲ ಪ್ರಾಬ್ಲಮ್ಗಳು ಇರ್ತವೆ. ಕೆಲವೊಂದಕ್ಕಂತೂ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿರ್ತಾರೆ, ಅಂದ್ರೆ ಫುಲ್ ಡಿಹೈಡ್ರೇಷನ್ ಆಗ್ಬಿಟ್ಟು ಅಂತವನ್ನೆಲ್ಲ ಇಲ್ಲಿ ಕಳಿಸ್ತಾರೆ. ಅದನ್ನೆಲ್ಲ ಸಪ್ರೇಟ್ ಆಗಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡಿ ಅವ್ರು ರೆಡಿ ಆದ ನಂತರ ಅವ್ರು ಬ್ರೀಡಿಂಗ್ ಏನಾದ್ರು ಮಾಡ್ತಾರೆ ಅಂದಾಗ ಅವರಿಗೆ ಸೆಟಪ್ ಮಾಡ್ಕೊಟ್ಬಿಡ್ತೇವೆ. ಓಕೆ, ಬರ್ಡ್ಸ್ ಗಳಿಗೆ ಅಂದ್ರೆ ನೀವು ಬೇರೆ ಕಡೆಯಿಂದ ತರಲ್ಲ ಬರ್ಡ್ಸ್ ಬ್ರೀಡಿಂಗ್, ಯಾವ ಇರ್ತಾವ ಅವನ್ನೇ ಸೆಟ್ ಮಾಡ್ಬಿಡ್ತಾರೆ, ಅವನ್ನೇ ಸೆಟ್ ಮಾಡ್ಬಿಡ್ತಾರೆ. ಹ್ಯಾಂಡಿಕ್ಯಾಪ್ ಇದ್ವಪ್ಪ ಅಂದ್ರೆ ಹ್ಯಾಂಡಿಕ್ಯಾಪ್ ಇದ್ದಾಗ ನಾವು ಅವರಿಗೇನು ಬ್ರೀಡಿಂಗ್ ಗೆಲ್ಲ ಬಿಡಲ್ಲ, ನಾವು ಅವನ್ನೇ ಈಗ ಅಲ್ಲಿದ್ದಾರೆ ನೋಡಿ ಅವರೆಲ್ಲ ಇದಾರಲ್ಲ ಅವರೆಲ್ಲ ಬ್ರೀಡಿಂಗ್ ಗೆಲ್ಲ ಬಿಡಲ್ಲ, ಯಾಕಂದ್ರೆ ಅವ್ರು ಬ್ರೀಡ್ ಮಾಡ್ತಾರೆ. ಈಗ ಉದಾಹರಣೆ ಈಗ ಅಲ್ಲಿ ಕಾಲೆಲ್ಲ ಸ್ಪ್ರೆಡ್ ಆದವ್ರು ಎಲ್ಲ ಇದಾರಲ್ಲ ಆ ಬರ್ಡ್ ಅನ್ನೆಲ್ಲ ಈಗ ನಾವು ರೆಡಿ ಆದ ತಕ್ಷಣ ಅವರು ಆ ಸೀಸನ್ ಅವ್ರ ಟೈಮ್ ಬಂದ ತಕ್ಷಣ ಅವ್ರು ಎಷ್ಟು ಏಜ್ ಆದ ತಕ್ಷಣ ಆಟೋಮೆಟಿಕ್ ಅವ್ರು ಬ್ರೀಡಿಂಗ್ ಗೆ ರೆಡಿ ಆಗ್ತಾರೆ. ಸೊ ಹಾಗಂತ ನಾವು ಅವ್ರಿಗೆ ಬ್ರೀಡಿಂಗ್ ಗೆ ಬಿಟ್ರೆ ಅವ್ರಿಗೆ ಆಲ್ರೆಡಿ ಅವ್ರಿಗೆ ನಡಿಲಿಕ್ಕೂ ಬರಲ್ಲ ಕುತ್ಕೊಂಡ್ಲಿಕ್ಕೆ ಬರಲ್ಲ ಅಂತ ಟೈಮ್ನಲ್ಲಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ, ಹಿಂಸೆ ಆಗುತ್ತೆ. ಸೊ ಅದ್ರ ಸಲುವಾಗಿ ಅವ್ರಿಗೆ ನಾವೇನು ಮೀಟಿಂಗ್ ಮಾಡ್ಲಿಕ್ಕೆ ಕೊಡಲ್ಲ. ಸೊ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟು ಬಿಡ್ತೇವೆ, ಅವ್ರು ಹೇಳ್ತಾರೆ ಅವ್ರಿಗೆ ಅಲ್ಲಿವರೆಗೂ ನಾವು ಹಾಕಿ ಅವ್ರಿಗೆ ಫುಡ್ ಹಾಕೊಂಡು ಅವ್ರಿಗೆ ಸಾಕ್ತಾ ಇರ್ತೇವೆ. ಯಾಕಂದ್ರೆ ಅವರು ಅವರಿಗೆ ನಾರ್ಮಲಿ ಊಟ ತಿಂಡಿ ತಿನ್ಕೊಂಡು ಆರಾಮಾಗಿರ್ಲಿ, ಅದಕ್ಕೆ ಏನ್ ಬೇಕೋ ಫೆಸಿಲಿಟೀಸ್ ಕೊಡ್ತಾರೆ, ಬ್ರೀಡಿಂಗ್ ಮಾತ್ರ ಆಗಲ್ಲ, ಬ್ರೀಡಿಂಗ್ ಮಾಡ್ಲಿಕ್ಕೆ ಕೊಡಲ್ಲ ಆತರ. ಇಲ್ಲಿ ಏನು ಫೆಸಿಲಿಟಿ ಏನ್ ಪರವಾಗಿಲ್ಲ ಒಂದ್ ಲೆಕ್ಕದಲ್ಲಿ ಇದಾವೆ ಅನ್ನೋ ಬರ್ಡ್ಸ್ ಮಾತ್ರ ಫುಲ್ ಟೋಟಲ್ ಹೆಲ್ದಿ ಇರೋದಕ್ಕೆ. ಇಲ್ಲಿ ಉದಾಹರಣೆ ತೋರಿಸ್ತೇನೆ ನಿಮ್ಗೆ, ಇದು ಬಂದ್ಬಿಟ್ಟು ಸನ್ ಕನ್ಯೂರ್ ಇದು. ಅದೇನ್ ಸರ್ ಫೆದರ್? ಇದು ಆಕ್ಚುಲಿ ಇದು ಮೆಂಟಲಿ ಡಿಸಾರ್ಡರ್ ಹೌದು ಹೌದು, ಸನ್ ಕನ್ಯೂರ್ ಅಂತ ಅಮೆಝಾನ್ ಫಾರೆಸ್ಟ್ ಇನ್ ಗಿಳಿಯೋದು. ಇದು ಆಕ್ಚುಲಿ ಇದು ಬೆಂಗಳೂರಿಂದ ಬಂದಿರೋದು. ಇದಕ್ಕೇನಂದ್ರೆ ಫೆದರ್ ಅನ್ನ ಫ್ಲಿಕ್ ಮಾಡ್ಕೊಂಡು ಮೈ ಮೇಲೆ ಏನು ಫೆದರೇ ಇರ್ಲಿಲ್ಲ, ಅದ್ರ ಬ್ಲಡ್ ಅನ್ನ ಅದನ್ನೇ ಸಕ್ ಮಾಡ್ತಾರೆ, ತನ್ನ ಬ್ಲಡ್ ತಾನೇ ಕುಡಿದ. ಅಂದ್ರೆ ಮೆಂಟಲಿ ಡಿಸ್ಟರ್ಬ್ ಆದಾಗ ಆತರ ಮಾಡ್ತವೆ. ಸೊ ಮಾಡಿದ ತಕ್ಷಣ ಅದನ್ನ ಅದು ಅದ್ರಲ್ಲಿ ಬಹಳ ಡೀಪ್ ಆಗಿ ಸ್ಟಡಿ ಹೋದ್ರೆ ತುಂಬಾ ವೆರೈಟೀಸ್ ನೀವು ಕಾಣ್ಬೋದು, ಬಟ್ ಇದನ್ನ ನಾ ಹೇಳ್ತಾ ಇದ್ದೇನೆ. ಸೊ ಅದನ್ನ ಕಡೆಗೆ ಇಲ್ಲಿ ಕೊಟ್ಟು ಕಳ್ಸಿದ್ರು. ಇವಾಗ ಒನ್ ಇಯರ್ ಇಂದ ಇಷ್ಟು ಫೆದರ್ ಬಂದಿದೆ. ಇವಾಗ ಒನ್ ಇಯರ್ ಆಯ್ತಾ ಸರ್ ಬಂದು? ಇವಾಗ ಇಷ್ಟು ಫೆದರ್ ಪಕ್ಕದ ಸರ್? ಅದು ಅದು ನಾರ್ಮಲ್ ಇದೆ, ಅದೇನ್ ತೊಂದ್ರೆ ಇಲ್ಲ, ನಾರ್ಮಲ್ ಇದೆ. ಅದು ಬಂದಾಗ ಸ್ವಲ್ಪ ಡೈರಿಯಾ ಪ್ರಾಬ್ಲಮ್ ಇದ್ದಿದ್ದು ಅದನ್ನ ಕಳ್ಸಿಕೊಟ್ರು, ಇವಾಗ ಅದ್ರ ಜೊತೆಗೆ ಆರಾಮಾಗಿದ್ದಾರೆ. ಇಲ್ಲಿದೆ ಅಲ್ಲ, ಇಲ್ಲಿದೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಆಫ್ರಿಕನ್ ಲೋ ಬರ್ಡ್ಸ್ ಅಂತ ಇದು ಇದೆ ಸರ್. ಇದು ಆಕ್ಚುಲಿ ಮಾಸ್ಕ್ ಎಲ್ಲ ಚೆನ್ನಾಗಿದೆ, ಅದು ಕೆಳಗಡೆ ಕುತ್ಕೊಂಡಿದೆ ಅಲ್ಲ, ಅದು ಪ್ಯಾರಲೈಸ್ ಸ್ಟ್ರೋಕ್ ಆಗಿದೆ ಅದು. ಕಾಲಿಗೆ ಸರ್? ಅದು ಸ್ಟ್ರೋಕ್ ಹೇಳ್ತಾರಲ್ಲ ಪ್ಯಾಲೆಸ್ ಸ್ಟ್ರೋಕ್, ಮನುಷ್ಯರಿಗೆ ಅಷ್ಟೆಲ್ಲ ಬರ್ಡ್ಸ್ಗೂ ಬರ್ಡ್ಸ್ಗೂ ಆಗುತ್ತೆ. ಈಗ ಸಮ್ಮರ್ ಸೀಸನ್ ಅಲ್ಲಿ ಸಮ್ಮರ್ ಸ್ಟ್ರೋಕ್ ಅಂತ ಹೇಳೋ ಆಗುತ್ತೆ ಅವ್ರಿಗೆ, ಅಂದ್ರೆ ಡಿಹೈಡ್ರೇಷನ್ ಆದಾಗ ಆಟೋಮೆಟಿಕ್ ಆಗಿ ಪ್ಯಾರಲೈಸ್ ಆಗಿ ಬಿದ್ಬಿಡ್ತಾರೆ. ಸೊ ಆತರ ಎಲ್ಲ ಇರುತ್ತೆ. ಇದು ಸ್ಟ್ರೋಕ್ ಆಗಿರೋದು. ಸೊ ಅದನ್ನ ಬೆಂಗಳೂರಿಂದ ಕಳ್ಸಿಕೊಟ್ರು, ಇವಾಗ ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ಮೇಲ್ ಬಂದು ನೀರ್ ಕುಡ್ದು ಹೋಗೋ ಲೆವೆಲ್ಗೆ ರೆಡಿ ಆಗಿದೆ. ಓಕೆ, ಆಮೇಲೆ ನಂತರ ಇಲ್ಲಿ ಬ್ಲಾಕ್ ಇದೆ ಅಲ್ಲ, ಇದೆ ಸರ್ ಬ್ಲಾಕ್, ಅದಕ್ಕೆ ಒಂದು ಕಾಲಿಲ್ಲ, ಅದಕ್ಕೆ ಕಾಲಿಲ್ಲ, ಕಾಲ್ ಅದೊಂದು ಕಾಲಿಲ್ಲ ಕಟ್ಟ ಹೋಗಿದೆ. ಕಡೆಗೆ ಇಲ್ಲೊಂದಿದೆ, ಇಲ್ಲಿ ಕುತ್ಕೊಂಡಿದೆ, ಇಲ್ಲಿ ಕಾಣುತ್ತೆ, ಇಲ್ಲಿ ಬನ್ನಿ, ಇಲ್ಲಿ ಒಳಗಿದೆ, ಒಳಗಡೆ ಅಲ್ಲಿ ಕಾಣುತ್ತೆ, ಅಲ್ಲಿ ಬಾಕ್ಸ್ ಬಾಕ್ಸ್ ಕಾಣುತ್ತೆ ನೋಡಿ, ಬಾಕ್ಸ್ ಅಲ್ಲಿ ಇದೆಲ್ಲ, ಅದ್ರದ್ದು ಬೀಕ್ ಕಟ್ಟ ಹೋಗಿದೆ, ಕೊಕ್ಕು ಕೊಕ್ಕು ಕಟ್ಟ ಹೋಗಿದೆ. ಇವಾಗ ಡೆವಲಪ್ ಆಗ್ತಾ ಇದೆ ಸ್ಲೋಲಿ, ಅದಕ್ಕೆ ಮೂತಿ ಇಲ್ಲ. ಹಾಗಾದ್ರೆ ಮೂತಿ ಅಂದ್ರೆ ಮಿಡ್ಲ್ ಅಲ್ಲಿ ಕಟ್ಟ ಹೋಗ್ಬಿಟ್ಟು ತಿನ್ನೋದೆ ಸರ್? ಮೂತಿ ಕೆಳಗಡೆ ಇದೆ, ಕೆಳಗಡೆ ಇರುತ್ತಲ್ಲ, ಇದಕ್ಕೆ ಸಪೋರ್ಟ್ ಅಷ್ಟೇ, ಕೆಳಗಡೆ ಕಾಲು ಇಟ್ಕೊಂಡ್ಬಿಟ್ಟು ಇದನ್ನ ಕಟ್ ಮಾಡ್ತಾರೆ ಅವರು. ಇಲ್ಲಿ ಇದು ಮಾಡ್ತಾರೆ, ಅದೇನಾಗಿದೆ ಇಲ್ಲಿ ಕಟ್ಟ ಹೋಗ್ಬಿಡ್ತದೆ, ಮೂಗು ಮೂಗಿಂತ ಕೆಳಗಡೆ ಕಟ್ಟ ಓಪನ್ ಆಗಿತ್ತು, ಸಿಗಲೋಗಿತ್ತು, ಇವಾಗ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಬಂದಿದೆ ನೋಡಿ, ಅಲ್ಲಿ ಕಾಣುತ್ತೆ, ಈಗ ತೋರ್ಸ್ ಬನ್ನಿ ತೋರಿಸಿ ಇಲ್ಲಿ ಕರೆಕ್ಟ್ ಕಾಣಿಸ್ತಾ ಇದೆ. ಅದಕ್ಕೆ ಮೂತಿ ಇಲ್ಲ ಹಾಗಾದ್ರೆ.
ಸೊ ಇದೆಲ್ಲ ಬಂದ್ಬಿಟ್ಟು ಇದು ನಮ್ಮ ಅಲ್ಲಿ ನೀವು ಪೊಲೀಸ್ ಕ್ಯಾಪ್ ಅಂತ ನಿಮ್ಗೆ ಸಾರಿ ಇದು ಅಮೆರಿಕನ್ ಸಿಲ್ಕಿ ಅಂತ ಹೇಳಿ ತೋರಿಸಿದೆ, ಅದ್ರದ್ದು ಮರಿಗಳೆಲ್ಲ ಇದು ಇಲ್ಲೇ ಆಗಿರೋದು, ಇಲ್ಲೇ ಆಗಿರೋದು. ಓಕೆ, ಇಲ್ಲೇ ಆಗಿರೋ ಬ್ರೀಡಿಂಗ್ ಮರಿಗಳು. ಹೌದು, ಅಮೆರಿಕನ್ ಸಿಲ್ಕಿ ಅಂತ. ಅಂದ್ರೆ ಇವನ್ನೆಲ್ಲ ಈಗ ಅಪ್ಕಮಿಂಗ್ ಅಲ್ಲಿ ಸೇಲ್ ಮಾಡ್ತೀರಾ ಸರ್? ಇದನ್ನ ಇಲ್ಲ, ಇದನ್ನ ನಾವೇ ಇಲ್ಲಿ ಡೆವಲಪ್ ಮಾಡ್ಕೊತಾ ಇದ್ದೇವೆ. ಇದನ್ನ ಇದ್ರ ಇಲ್ಲೇ ಡೆವಲಪ್ ಮಾಡ್ತೀರಾ? ಓಕೆ, ಬಾರಿ ಕಲರ್ಫುಲ್ ಇದೆ ಸರ್. ಅಂದ್ರೆ ಆಗಲೇ ತೋರಿಸಿದ್ರಲ್ಲ, ಇವೆಲ್ಲ ಒಂಥರ ಹತ್ತಿ ಹತ್ತಿ ಮುದ್ದೆ ಇದ್ದಂಗೆ ಇರ್ತಾರೆ. ಆಮೇಲೆ ಈ ಕಡೆ ಪಕ್ಕದಲ್ಲೂ ಇದಾವೆ ಸರ್ ಇವು. ಇದು ಗೀಜ್, ಅಲ್ಲಿ ಗೂಜ್ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಬಾತ್ಕೋಳಿ, ಅದ್ರ ಮರಿಗಳು, ಅದನ್ನ ನಾವ್ ಇಲ್ಲಿ ತಂದ ಓಕೆ ಸ್ವಲ್ಪ ರೆಡಿ ಮಾಡ್ತಾ ಇದೇವೆ ಇವಾಗ. ಅಂದ್ರೆ ಇಲ್ಲಿ ಆದಂತ ಕೆಲವು ಬರ್ಡ್ಸ್ ಗಳು ಕೆಲವನ್ನೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಲೇಬೇಕಾಗುತ್ತೆ. ಜನಗಳು ಬಂದಾಗ ತೋರ್ಸಕ್ಬೇಕಾಗುತ್ತೆ. ಆಕ್ಚುಲಿ ಇದು ಬಂದ್ಬಿಟ್ಟಿದ್ದು ಪ್ಯಾಂಟಿಲ್ ಪಿಜನ್ ಅಂತ ಹೇಳ್ತಾರೆ. ಇದು ನಮ್ಗೆ ಹರಿಹರದಿಂದ ಬಂದಿರೋದು. ಇದು ಫುಲ್ ಡೈರಿ ಆಗ್ಬಿಟ್ಟಿದ್ದು, ಸಾಯೋ ಸ್ಟೇಜ್ ಅಲ್ಲಿ ವಿಂಗ್ಸ್ ಓಪನ್ ಯಾಕೆ ಮಾಡ್ತಿರ್ಲ ಹಾರ್ಲಿಕ್ಕೆ, ಸೊ ಫುಲ್ ವೀಕ್ ಆಗ್ಬಿಟ್ಟಿತ್ತು. ಕಡಿಗಿಲ್ ತಂದು ನಾವು ರೆಡಿ ಮಾಡಿದ್ವಿ. ಇವಾಗ ಹ್ಯೂಮನ್ ಫ್ರೆಂಡ್ ಆಗ್ಬಿಟ್ಟಿದೆ ಇದು. ಹ್ಯೂಮನ್ ಫ್ರೆಂಡ್, ಇದಕ್ಕೀಗ ಏನಂದ್ರೆ ಪುನೀತ್ ಅಂತೇಳಿ ಎಲ್ಲ ಜನರ ಹೆಸರು ಇಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀವು ನಿಂತ್ಕೊಳ್ಳಿ ತೋರಿಸ್ತಾನೆ. ಇವನು ಪುನೀತ್ ರಾಜ್ಕುಮಾರ್ ಅಂತ ಶೋ ಕೊಡ್ತಿರ್ತಾನೆ. ಬಂದವರೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ, ನೋಡ್ಬೋದು ನೀವು ಸ್ನೇಹಿತರೆ.